ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 153. ಅಪೋಸ್ತಲನು ಈ ಮುದ್ರೆಯ ಬಗ್ಗೆ ನಂತರದಲ್ಲಿ ಇದೇ ಪತ್ರಿಕೆಯಲ್ಲಿ ಉಲ್ಲೇಖಿಸುವವನಾಗಿ, ದೇವರ ಪವಿತ್ರಾತ್ಮವನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ, ಎಫೆಸದವರಿಗೆ 4:30 ಎಂದಿದ್ದಾನೆ. ಇಲ್ಲಿ ಆತನು ವಾಗ್ದಾನವನ್ನು ವಿಮೋಚನೆಯ ದಿನದೊಂದಿಗೆ ಗುರುತಿಸುತ್ತಾನೆ. ಮತ್ತೊಂದು ಮಾತುಗಳಲ್ಲಿ, ವಿಮೋಚನೆಯ ದಿನಕ್ಕಾಗಿ ಪವಿತ್ರಾತ್ಮನ ವಾಗ್ದಾನವೆಂಬ ಮುದ್ರೆ ಎಂಬುದು ಬೇರೊಂದು ರೀತಿಯಲ್ಲಿ ಸಭೆಯವರಾದ ನಾವು ಆತ್ಮನ ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಎಂದು ಹೇಳುವುದಾಗಿದೆ. ಇದು ಕೈ ಪಾವತಿ, ಇದು ಕರ್ತನು ಮತ್ತು ನಮ್ಮ ನಡುವಣ ಒಡಂಬಡಿಕೆಯನ್ನು ಭದ್ರಪಡಿಸುತ್ತದೆ. ಮತ್ತು ನಾವು ಬಲಹೀನರಾಗದೆ ಹೋದಲ್ಲಿ ನಾವು ಈ ವಾಗ್ದಾನಗಳಿಗೆ ಪೂರ್ಣವಾಗಿ ಬಾಧ್ಯರಾಗುತ್ತೇವೆ. ಪುತ್ರತ್ವ ಮತ್ತು ಬಾಧ್ಯಸ್ಥ ಇವುಗಳ ಸಂಬಂಧಗಳ ಒಡಂಬಡಿಕೆಯ ಈ ಮುದ್ರೆಯು ನಮ್ಮ ಹಣೆಯ ಮೇಲೆ ಹಾಕುವ ಬಾಹ್ಯ ಗುರುತುಗಳಲ್ಲ, ಅಥವಾ ನಮ್ಮ ಭೂಲೋಕದ ಸಂಬಂಧದ ವ್ಯವಹಾರಗಳಲ್ಲಿ ಪ್ರಾಪಂಚಿಕ ಸಂಪತ್ತು ಮುಂತಾದವುಗಳಲ್ಲಿ ದೇವರ ಕೃಪೆಯನ್ನು ಪ್ರಕಟಿಸುವ ಗುರುತು ಅಲ್ಲ. ಅಥವಾ ಇದು ಈಗ ಅಥವಾ ಯಾವಾಗಲಾದರೂ ಗುಣಪಡಿಸುವ ವರ, ದೇವ ವಾಣಿಯನ್ನಾಡುವ ವರ ಮುಂತಾದವುಗಳಲ್ಲ. ಯಾಕೆಂದರೆ ಈ ಅದ್ಭುತವಾದ ವರಗಳನ್ನು ಹೊಂದಿದ ಅನೇಕರಿಗೆ ಆತ್ಮನ ಮುದ್ರೆಯಾಗಲಿ ಸಾಕ್ಷಿಯಾಗಲಿ ಇರುವುದಿಲ್ಲ. ಅಪೋಸ್ತಲರ ಕೃತ್ಯಗಳು 8:13-23 ಹಾಗೂ 1 ಕೊರಿಂಥ 13:1-3 ಪವಿತ್ರಾತ್ಮನ ಮುದ್ರೆ ಅಥವಾ ವಾಗ್ದಾನದ ಮುದ್ರೆಯು ಮುದ್ರೆ ಹೊಂದಿದವರ ಹೃದಯಗಳಲ್ಲಿ ಅದೇ. ಅದನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಪ್ರಕಟಣೆ 2:17 ಇತರರು ಇದರ ಫಲಗಳನ್ನು ಆತನ ದಿನನಿತ್ಯದ ಜೀವಿತದಲ್ಲಿ ಕಾಣಬಹುದು. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನುನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾರಕವಾಗಿ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 1:22-23 ಈ ಪ್ರಾಮಾಣಿಕತೆಯು ಅಥವಾ ಪುತ್ರತ್ವದ ಮುದ್ರೆಯು ತಂದೆಯೊಂದಿಗೆ ಮತ್ತು ಆತನ ಎಲ್ಲ ಪವಿತ್ರವಾದ ವ್ಯವಸ್ಥೆಗಳೊಂದಿಗೆ ಸಂಧಾನಗೊಂಡಿದೆ. ಮತ್ತು ಅಪ್ಪ ತಂದೆಯೇ, ನನ್ನ ದೇವರೇ, ನಾನು ನಿನ್ನ ಚಿತ್ತವನ್ನು ನೆರವೇರಿಸಲು ಸಂತೋಷಿಸುತ್ತೇನೆ ಎಂದು ಕೂಗಿ ಹೇಳುವ ಧೈರ್ಯ ಕೊಡುತ್ತದೆ. ಯಾಕೆಂದರೆ ಈ ಮುದ್ರೆಯನ್ನು ಅಥವಾ ಪುತ್ರತ್ವದ ಸಂಕೇತವನ್ನು ಹೊಂದಿದವರು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವರು. ಯಾಕೆಂದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಆನಂದಕರವಾದದ್ದು. 1 ಯೋಹಾನ 5:3 ಮಗನ ಭಾವವನ್ನು ಹೊಂದಿರುವ ಆತ್ಮ ಅಥವಾ ಮಕ್ಕಳೆಂದು ಮುದ್ರಿಸುವುದು, ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವುದು ಅಥವಾ ಬರಲಿರುವ ಬಾಧ್ಯತೆಗೆ ನಿಷ್ಠೆಯುಳ್ಳವರು ಎಂದಾದರೆ ಆತ್ಮನು ಸುಧಾರಿಸಿದ ಸಾಕ್ಷ್ಯಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಕ್ರೈಸ್ತ ಜೀವಿತದಲ್ಲಿನ ಅನುಸಾರವೇ ಆಗಿದೆ. ಈ ಹಂತದ ಅನುಭವವನ್ನು ಪಡಕೊಳ್ಳುವ ಮೊದಲು ನಾವು ನಮ್ಮ ಪಾಲಿನ ಪ್ರತಿಷ್ಠೆಯ ಪಾಲನ್ನು ಸತ್ಯದ ಆತ್ಮನಿಂದ ಪವಿತ್ರತೆಗೆ ಪಡಕೊಂಡವರಾಗಿ ದೇವರ ಚಿತ್ತವನ್ನು ತಿಳಿದು ಅದರಂತೆ ನಡೆದುಕೊಳ್ಳುವುದರ ಮೂಲಕ ಕ್ರಿಸ್ತನ ಪ್ರತಿಷ್ಠೆಗೊಂಡ ದೇಹವಾದ ಸಭೆಗೆ ಬರುವುದರಿಂದ ಹೊಂದಿಕೊಳ್ಳಬೇಕಾಗುತ್ತದೆ. ಈ ಅನುಭವವು ನಾವು ಆತ್ಮನಿಂದ ಸ್ಫೂರ್ತಿಗೊಂಡವರಾಗಿ ನೀತಿವಂತಿಕೆಯ ಸೇವೆ ಮಾಡುವುದರಿಂದ ಉಂಟಾಗುತ್ತದೆ. ಹೇಳಬೇಕಾದರೆ ನಾವು ಭ್ರೂಣ ಸ್ಥಿತಿಯಿಂದ ದೇವರು ನಮ್ಮನ್ನು ಮಕ್ಕಳೆಂದು ಕಂಡುಕೊಳ್ಳುವ ಸ್ಥಿತಿಗೆ ಸೇರಿ ಹಾಗೆಂದು ಮುದ್ರೆ ಹೊಂದಿಕೊಳ್ಳುವುದಕ್ಕೆ ಇದೊಂದು ಸಾಕ್ಷ್ಯವಾಗಿದೆ. ಎಲ್ಲ ವಿಶ್ವಾಸಿಗಳು ಸತ್ಯದ ಆತ್ಮನಾದ ದೇವರ ಪವಿತ್ರಾತ್ಮನನ್ನು ಪ್ರತಿಷ್ಠಿಸುವ ಮತ್ತು ಮಗನ ಭಾವ ಹೊಂದುವ ಪ್ರಭಾವಕ್ಕೆ ಬರಲು ಬಯಸುವುದರಿಂದ ಈ ರೀತಿಯಾಗಿ ಪುತ್ರತ್ವಕ್ಕೆ ಪಡಕೊಳ್ಳಲ್ಪಟ್ಟವರು ದೇವರೊಂದಿಗೆ ಸಂಪೂರ್ಣ ಸಾಮರಸ್ಯವುಳ್ಳವರಾಗಿ ಆತನು ಅಂಗೀಕರಿಸಿ ಮುದ್ರಿಸುವಂತೆ ಅಂತಹ ಸ್ಥಿತಿಯನ್ನು ಪಡಕೊಳ್ಳಲು ಬಯಸಬೇಕು. ಈ ಸ್ಥಿತಿಯನ್ನು ಪಡಕೊಂಡ ನಂತರ ಎಲ್ಲರೂ ಆ ಮುದ್ರೆಯನ್ನು ಹಾನಿಗೊಳಿಸದಂತೆ
ಅಥವಾ ಮಂಕುಗೊಳಿಸದಂತೆ, ಈ ಅಮೂಲ್ಯವಾದ ನಿಧಿಯನ್ನು ಶಮನಗೊಳಿಸದಂತೆ, ಆರಿಸದಂತೆ ಎಚ್ಚರಿಕೆ ವಹಿಸಬೇಕು. ಸಾಂಗತ್ಯ ಮತ್ತು ಭಾವೈಕ್ಯವುಳ್ಳ ಪವಿತ್ರಾತ್ಮನಲ್ಲಿರುವ ಈ ಪ್ರೀತಿಯ ಮತ್ತು ಸಂತೋಷದ ಆತ್ಮನನ್ನು ಭಾರವುಳ್ಳ ಅಂಧಕಾರಮಯವಾದ ಮತ್ತು ದುಃಖದಾಯಕ ಆತ್ಮವಾಗದಂತೆ ನೋಡಿಕೊಳ್ಳಬೇಕು. ಈ ಸದಾ ಪ್ರಕಾಶಮಾನವಾಗಿ ಮತ್ತು ಚಿರನೂತನವಾಗಿ ಪಡಕೊಳ್ಳುವುದು ಅದನ್ನು ಪಡಕೊಳ್ಳುವವರೆಲ್ಲರ ನಿರಂತರವಾದ ಪ್ರಯತ್ನವಾಗಿರತಕ್ಕದ್ದು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.